ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಇದು ವೇದಿಕೆಯ ಕಾರ್ಯಕ್ರಮ, ಅನೇಕ ಗಣ್ಯರು ಆ ವೇದಿಕೆಯ ಮೇಲೆ ಕುಳಿತುಕೊಂಡಿದ್ದಾರೆ. ಇನ್ನೇನು ಮಾತನಾಡಬೇಕು ಅನ್ನೋ ಸಂದರ್ಭದಲ್ಲಿ ಕೆಲವರು ನಿರೂಪಕರು ನಿಂತ್ಕೊಂಡಿದ್ದಾರೆ, ಜೊತೆಗೆ ಅನೇಕ ಗಣ್ಯರು ಕೂಡ ಕೂತ್ಕೊಂಡಿದ್ದಾರೆ. ಆ ಲೈಟಿನ ಕಂಬ ಕುಸಿದು ಬಿದ್ದ ಕಾರಣ ಅಲ್ಲಿರುವಂಥ ವೇದಿಕೆಯ ಮೇಲಿದ್ದಂಥ ಅನೇಕ ಜನ ಚೆಲ್ಲಾಪಿಲ್ಲಿಯಾಗಿ ಓಡು ಹೋಗಿದ್ದಾರೆ. ಅದೇ ವೇದಿಕೆಯಲ್ಲಿ ಈರಣ್ಣ ಕಡಾಡಿ ಕೂಡ ಕೂತ್ಕೊಂಡಿದ್ದರು. ಗ್ರಾಮದೇವಿ ಕಾರ್ಯಕ್ರಮದ, ಗ್ರಾಮದೇವಿಯ ಮಹೋತ್ಸವ ಕಾರ್ಯಕ್ರಮದ ವೇದಿಕೆ ಇದು. ಆ ವೇದಿಕೆಯ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಕೂಡ ಭಾಗವಹಿಸಿದ್ರು. ಒಂದು 20ಕ್ಕೂ ಹೆಚ್ಚು ಜನ ಅಲ್ಲಿ ಕೂತ್ಕೊಂಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ರಾಜ್ಯಸಭೆ ಸದಸ್ಯ ಈರಣ್ಣ ಕಡಾಡಿ ಕೂಡ ಅದೇ ವೇದಿಕೆಯಲ್ಲಿದ್ದರು. ತುಂಬ ಹತ್ತಿರದಲ್ಲಿ ಅವರ ಮುಂದೆ ಆ ಲೈಟಿನ ಕಂಬ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ, ಯಾವುದೇ ರೀತಿಯ ಸಮಸ್ಯೆ ಸಂಭವಿಸಿಲ್ಲ. ಚಿಕ್ಕ ಪುಟ್ಟ ಅಕ್ಕಪಕ್ಕದಲ್ಲಿದ್ದವರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿರ್ಬೋದೇ ಹೊರತಾಗಿ ದೊಡ್ಡ ಮಟ್ಟದ ಯಾವುದೇ ರೀತಿಯ ಅನಾಹುತ ಆಗಿಲ್ಲ. ಈರಣ್ಣ ಕಡಾಡಿಯವರು ಕೂಡ ಕೂದಲೆಳ ಅಂತರದಲ್ಲಿ ಆ ಅನಾಹುತದಿಂದ ಪಾರಾಗಿದ್ದಾರೆ. ವಿನಂತಿಯನ್ನ ಮಾಡ್ಕೊತಾ ಇದ್ದೀವಿ. ಬೆಳಗಾವಿ ಜಿಲ್ಲೆಯ ರಾಜಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ರಾಜಾಪುರ ಗ್ರಾಮದಲ್ಲಿ ಗ್ರಾಮದೇವಿಯ ಕಾರ್ಯಕ್ರಮ ಇತ್ತು. ಆ ಸಂದರ್ಭದಲ್ಲಿ ಅನೇಕ ಗಣ್ಯರನ್ನು ಆಹ್ವಾನಿಸಲಾಗಿತ್ತು. ರಾಜ್ಯಸಭೆ ಸದಸ್ಯ ಈರಣ್ಣ ಕಡಾಡಿಯವರನ್ನು ಕೂಡ ಆಹ್ವಾನ ಕೊಟ್ಟಲಾಗಿತ್ತು. ನೋಡಿ, ಲೈಟಿನ ಕಂಬಗಳನ್ನು ನಾಲ್ಕು ಮೂಲೆಗಳಿಗೆ ಕಟ್ತಾರೆ, ದೊಡ್ಡ ದೊಡ್ಡ ಲೈಟ್ಗಳನ್ನು ಅಳವಡಿಸ್ತಾರೆ. ವೇದಿಕೆ ಕಾರ್ಯಕ್ರಮ ಚೆನ್ನಾಗಿರಬೇಕು ಅಂತ ಹೇಳಿ ಇದೇ ವೇದಿಕೆ ಕಾರ್ಯಕ್ರಮದ ಕಾಂಟ್ರಾಕ್ಟರ್ನ ಅಲ್ಲಿನ ಕೊಲ್ಲಾಪುರದ ವ್ಯಕ್ತಿಗೆ ಕೊಡಲಾಗಿತ್ತು. ಕೊಲ್ಲಾಪುರ ಮೂಲದ ವ್ಯಕ್ತಿಗೆ ಕೊಡಲಾಗಿತ್ತು. ಆತ ಸರಿಯಾಗಿ ಅವನ್ನು ಜೋಡಿಸಿರಲಿಲ್ಲ. ಅಚಾತುರ್ಯ, ಒಂದು ರೀತಿಯ ನಿರ್ಲಕ್ಷ್ಯದಿಂದಾಗಿ ಆ ಲೈಟಿನ ಕಂಬ ಸೆಟ್ ಬಿದ್ದಿದೆ. ಆದರೆ ಪ್ರಾಣಾಪಾಯದಿಂದ ಎಲ್ಲರೂ ಕೂಡ ಪಾರಾಗಿದ್ದಾರೆ, ಯಾವುದೇ ರೀತಿ ಅನಾಹುತ ಸಂಭವಿಸಿಲ್ಲ. ಬೀಳುವ ಸಂದರ್ಭದಲ್ಲಿ ಅನೇಕರು ಅಲ್ಲಿಂದ ಗಾಬರಿಯಾಗಿ ಓಡು ಹೋಗಿದ್ದಾರೆ. ಈರಣ್ಣ ಕಡಾಡಿಯವರು ಕೂಡ ಅದೇ ವೇದಿಕೆಯಲ್ಲಿದ್ದರು. ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿಯವರ ಕೂದಲೆಳೆ ಹಂತರದಲ್ಲಿ ಅವರು ಮುಂದೆಯೇ ಆ ಲೈಟಿನ ಕಂಬ ಬಿದ್ದಿದೆ. ಲೈಟಿನ ಸೆಟ್ ಇರುವಂಥ ಆ ಕಂಬ ಕುಸಿದು ಬಿದ್ದಿದೆ. ಆದರೆ ಏಕಾಏಕಿಯಾಗಿ ಸಡನ್ನಾಗಿ ಬಿದ್ದಿಲ್ಲ, ಅದೊಂಚೂರು ಇದಾಕೆ ಬಿದ್ದಿರೋ ಕಾರಣಕ್ಕಾಗಿ ಅಲ್ಲಿಂದ ಓಡೋಗ್ಲಿಕ್ಕೂ ಕೂಡ ತಪ್ಪಿಸ್ಕೊಳ್ಳೋಕ್ಕೂ ಕೂಡ ಅವಕಾಶ ಆಗಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಅನಾಹುತ ಸಂಭವಿಸಿಲ್ಲ. ಆದರೆ ಸದ್ಯಕ್ಕಂತೂ ಆ ಕಾರ್ಯಕ್ರಮದ ಆಯೋಜಕರು ಯಾಕೆ ಹೀಗೆ ಮಾಡಿದ್ರು, ಜೊತೆಗೆ ಅವನ ಅಲ್ಲಿ ಅಳವಡಿಸಿದಂಥ ಲೈಟ್ಗಳು ಸರಿ ಇರಲಿಲ್ವಾ, ಸರಿಯಾಗಿ ನೋಡ್ಕೊಂಡಿರಲಿಲ್ವಾ, ನಿರ್ಲಕ್ಷ್ಯ ವಹಿಸಿದ್ರಾ, ಬೇಜವಾಬ್ದಾರಿತನ ಇತ್ತ, ಇದೆಲ್ಲವನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ. ಆದರೆ ಅದೇನೇ ಆಗಲಿ, ಘಟನೆ ನಡೆದ ನಂತರ ವಾಪಸ್ಸಂತೂ ಬರೋದಿಲ್ಲ. ಸೊ ಹೀಗಾಗಿ ಯಾವುದೇ ಅನಾಹುತ ಅಂತೂ ಸಂಭವಿಸಿಲ್ಲ. ಅದೃಷ್ಟವಶಾತ್ ಈರಣ್ಣ ಕಡಾಡಿಯವರು ಕೂಡ ಅನಾಹುತದಿಂದ, ಅಪಾಯದಿಂದ ಪಾರಾಗಿದ್ದಾರೆ. ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. ಎಸಿ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ಈರಣ್ಣ ಕಡಾಡಿ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ನನ್ನ ಈ ರೀತಿಯ ಘಟನೆ ನೋಡಿ ಸಾಕಷ್ಟು ಜನ ಆತಂಕಗೊಂಡಿದ್ರು, ಏನಾಯ್ತಪ್ಪ ಅದು ಕೂಡ ರಾಜ್ಯಸಭಾ ಸದಸ್ಯರು ಅಲ್ಲೇ ಇದ್ರು ಅಂತ ಹೇಳಿ. ಈಗ ಹೇಗ್ ನಡೀತು ಸರ್ ಘಟನೆ? ಅದು ರಾಜಾಪುರ ಅಂತ ಒಂದು ವಿಲೇಜ್ ಅದೇ ನಮ್ಮ ತಾಲೂಕಿನೊಳಗೆ. ಅಲ್ಲಿ ಪ್ರತಿ 5 ವರ್ಷಕ್ಕೊಂದ್ಸಲ ಚೂನಮ್ಮ ದೇವಿ ಅಂತ ಹೇಳಿ ಒಂದು ದೇವಸ್ಥಾನ ಅದ, ಅಲ್ಲಿ ಜಾತ್ರೆ ಆಗ್ತದ ಬಹಳ ದೊಡ್ಡ ಪ್ರಮಾಣದಲ್ಲಿ. ಆ ಜಾತ್ರಾ ಸಮಾರಂಭ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಇಟ್ಟಿದ್ರು, ಅದು ಉದ್ಘಾಟನೆ ಕರೆದಿದ್ರು ನಮಗೆ. ಆರ್ಕೆಸ್ಟ್ರಾದವರು ಅದನ್ನ ಅರೇಂಜ್ ಮಾಡಿದ್ರು, ಅಂದ್ರೆ ಆ ಲೈಟಿಂಗು ಸೌಂಡ್ ಸಿಸ್ಟಮ್ ಎಲ್ಲ ದೊಡ್ಡ ಪೋಲ್ ಹಾಕಿ. ಅದು ಊರ್ ಹೊರಗಡೆ ಜಮೀನ್ದೊಳಗೆ ಮಾಡಿದ್ರಿಂದ ಅದ ಫೌಂಡೇಶನ್ ಸರಿಯಾಗಿಲ್ಲ ಅಂತ ಕಾಣಿಸ್ತದ. ನಿನ್ನೆ ಗಾಳಿ ರಸಕ್ಕೆ ಅದು ಮುರ್ಕೊಂಡು ಸ್ಟೇಜ್ ಮೇಲೆ ಬಿತ್ತು. ಹೌದು ಹೌದು ಸರ್. ಅದು ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ, ಮುಂದೆ ಎದುರುಗಡೆ ಕುಂತ ಅವ್ರು ಕೂಗ್ ಹಾಕ್ತಾ ಇದಾರೆ, ನಾವೇನು ಕಾರ್ಯಕ್ರಮ ಬೇಗ ಚಾಲೂ ಮಾಡೋ ಸಲುವಾಗಿ ಹಾಕ್ತಾ ಇದಾರೆ ಅಂತ ನಾವು ಅನ್ಕೊಂಡಿವಿ. ಅದು ನಮ್ಮೆಲ್ಲ ಬರ್ತಾ ಇದೆ, ಹೇಳಿ ಎತ್ಲಿ ನಿಲ್ಲಿಕ್ಕೂ ಆಗ್ಲಿಲ್ಲ. ಅಷ್ಟೊಳಗೆ ಯಾರೋ ನಮ್ದು ಚೇರ್ ಜಗ್ ಬಿಟ್ಟಿದ್ರು ಹಿಂದ್ಗಡೆ. ಅಂದ್ರೆ ಬೀಳೋ ಸಂಭವ ಇತ್ತು, ಜನಗಳಿಗೆ ಗೊತ್ತಾಗಿತ್ತು ಸರ್ ಅದಿನ್ನೇನು ಬೀಳುತ್ತೆ ಅಂತ. ಅಲ್ಲ ಬೀಳ್ತಿರ್ಬೇಕಾದ್ರೆ ಘೋಷಣೆ ಹಾಕಿದ್ರೆ ಎಲ್ಲರು, ಅಂದ್ರೆ ಜೋರು ಕೂಗ್ ಹಾಕಾಕತ್ರ ಎಲ್ಲರು. ಬೀಳ್ತದಂತ ಯಾರಿಗೆ ಗೊತ್ತಿಲ್ಲ ಮೊದಲೇ. ಆಡಿಯನ್ಸ್ ಒದರಾಕತ್ರ ಅವರು ಆ ಸಮಯಕ್ಕೆ ನಮ್ಗೆ ಗೊತ್ತಾಗಿದ್ರು. ಯಾವ್ದೇ ರೀತಿ ಅನಾಹುತ ಏನು ಸಂಭವಿಸಿಲ್ಲ ಸರ್? ಏನಾಗಿಲ್ಲ, ಒಂದಿಬ್ಬರಿಗೇನು ಇಂಜೂರ್ಡ್ ಆಗ್ಯದ, ಸ್ವಲ್ಪ ತಲೆಗಿಲಿ ಪೆಟ್ಟು ಹೊಡೆದು ಇದಾಗಿ. ಏನಾಯ್ತ್ರಿ, ಅದ ಕುರ್ಚಿ ಜಗಿದ ಮೇಲೆ ನಾವೇನ್ ಕೆಳಗ್ ಬಿದ್ದೀವಿ, ಅದು ಒಂದು 2 ಫೂಟ್ ಗ್ಯಾಪ್ ಉಳಿತದ ಬಿದ್ದಿದ್ದ ಪೋಲ್ಸ್ ಎಲ್ಲ 2 ಫೂಟ್ ಗ್ಯಾಪ್ನಾಗ ನಾವು ಬಚಾವ್ ಅದೀವಿ, ಇಲ್ಲಂದ್ರೆ ನಾವು
ಸಿಕ್ಕೊಂಡು ನಿನ್ನೆ ದೊಡ್ಡ ಅನಾಹುತ ಆಗ್ತಿತ್ತು. ವೇದಿಕೆ ಮೇಲೂ ಬಹಳಷ್ಟು ವಿಐಪಿಗಳಿದ್ರು. ಹೌದು ಹೌದು. ಆಮೇಲೆ ಇನ್ನು ಸುದೈವ ಒಟ್ಟು ದೇವರ ಆಶೀರ್ವಾದದಿಂದ ಏನು ಅಂತ ಅವಗಡಾಗಿಲ್ಲ. ಅನಪೇಕ್ಷಿತವಾಗಿ ಹಿಂಗ ಆಗ್ತಾವ ಒಂದೊಂದ್ ಸಲ, ಏನ್ ಮಾಡ. ಹೌದು ಹೌದು ಸರ್. ತಾವ್ ಬೀಳೋ ಸಂದರ್ಭದಲ್ಲಿ ತಾವ್ ಅಲ್ಲಿಂದ ಹಿಂದಕ್ಕೆ ಹೋಗ್ಬಿಟ್ರ ಅಥವಾ ವೇದಿಕೆ ಕುಸಿದ? ನಾನು ಚೇರ್ ಮ್ಯಾಗ ಕುಂತಿದ್ದೆ, ನನಗೇನು ಗೊತ್ತಾಗ್ಲಿಲ್ಲ ಅದು. ನಾನ್ ಮೇಲ್ ನೋಡ್ತಿದ್ದಂಗ ನನ್ ಮ್ಯಾಲೆ ಬಂತದು. ಹಿಂಗಾಗಿ ಕೈ ಅಡ್ಡ ಮಾಡಕ್ ಪ್ರಯತ್ನ ಮಾಡಿದ್ವಿ. ಅಷ್ಟ್ರೊಳಗ ಒಬ್ರು ಯಾರೋ ನನ್ನ ಹಿಂಗ್ ಜಗ್ಗಿದ್ರು, ಚೇರ್ ಹಿಂದಿನ ಚೇರ್. ನನ್ ಚೇರ್ ಜಗ್ಗಿದ್ರಿಂದ ನನ್ ನೆಲಕ್ ಬಿದ್ದೆ. ನೆಲಕ್ ಬಿದ್ದ ಕೂಡಲೇ ಅದು 2 ಫುಟ್ ಏನ್ ಗ್ಯಾಪ್ ಇತ್ತು, ಆ ಗ್ಯಾಪ್ ನೇನೋ ಬಚಾವಾಗಿ. ಹಿಂದೆ ಯಾರು ನಿಮ್ಮನ್ನ ಎಳ್ಲಿಲ್ಲ, ಹಿಂದೆ ಜಗ್ಲಿಲ್ಲ ಅಂತ ಹೇಳಿದ್ರೆ ಬಹಳ ದೊಡ್ಡ ಅನಾಹುತ. ನನ್ಗ ಎಲ್ಲರ ಫ್ರಾಕ್ಚರ್ ಆಗ್ತಿತ್ತು, ತಲೆ ಹೊಡಿತಿತ್ತು, ಏನೋ ಡೇಂಜರ್ ಆಗ್ತಿತ್ತು. ಇಲ್ಲ, ಅದು ಆಗದೆ ಇರೋದೇ ಒಳ್ಳೇದಾಯ್ತು. ದೇವರ ಅದೃಷ್ಟವಶಾತ್ ಏನು ಆಗಿಲ್ವಲ್ಲ ಅದು. ನನ್ಗೆ ಎದ್ದ ತಕ್ಷಣ ಅವತ್ತಿನ ಆ ಇನ್ಸಿಡೆಂಟ್ ನೋಡಿ ಹಿಂಗ ಅನಿಸ್ತು ನನಗೆ. ಇನ್ನು ಏನೋ ಜನರ ಸೇವೆ ಮಾಡಕ್ ಭಗವಂತ ಉಡ್ಜಾನ ಮಾಡೋದು ಅಂತ ಅನಿಸ್ತು ನನಗೆ. ಹೌದು ಹೌದು ಹೌದು. ಸುಮಾರು ಈ ಬೈ ಓಪನ್ ಸ್ಟೇಜ್ ಸರ್ ಇದು? ಓಪನ್ ಸ್ಟೇಜ್ ಎದುರುಗಡೆ ಲೈಟಿಂಗ್ ಅದು ಬಹಳ ದೊಡ್ಡ ಫೋಕಸ್ ಮಾಡ್ತಾರ ಅವ್ರು, ಆರ್ಕೆಸ್ಟ್ರಾ. ಅದು ಅದನ್ನ ಮಾಡಿದ್ರು ಅವ್ರು. 6 ಲಕ್ಷಕ್ಕೇನೋ ಅದನ್ನ ಗುತ್ತಿಗೆ ಕೊಟ್ಟಿದ್ರಂತ ಅವ್ರಿಗೆ, ಆರ್ಕೆಸ್ಟ್ರಾದವ್ರಿಗೆ. ಅವರು ಸರಿಯಾಗಿ ಅದನ್ನ ಅರೇಂಜ್ಮೆಂಟ್ ಮಾಡಿಲ್ಲ. 2 ಥೀಮ್ ಇತ್ತು ಆರ್ಕೆಸ್ಟ್ರಾದು. ಹಾಂ ಸರ್. ಹೀಗಾಗಿ ಅವ್ರದ್ದೇನೋ ಒಂದು ಅನ್ಗ ಸ್ವಲ್ಪ ಒಗಡ ಆಯ್ತ್ರಿ. ಅದೊಂದು ಅದನ್ನ ಫಿಟ್ ಮಾಡುವಾಗ ಎಡವಟ್ಟಾಗಿರ್ಬೇಕು ಸರ್. ಒಂದು ಗಾಳಿ ಮಳೆ ಬೇರೆ ಇತ್ತು. ಇಲ್ಲ, ಒಂದು ಏನಾಗಿದ್ರೆ ಊರಾಗ ಬಹಳ ಜನ ಇರೋದ್ರಿಂದ ಅಲ್ಲಿ ಕಾರ್ಯಕ್ರಮ ಕೂಡಾಕ್ ಜಾಗ ಆಗುದಿಲ್ಲ ಅಂತೇಳಿ ಊರ್ ಬಿಟ್ಟು ಹೊರಗಡೆ ಜಮೀನ್ದೊಳಗ್ ಮಾಡಿದಾರ. ಆ ಜಮೀನ್ದೊಳಗ್ ಮಾಡಿದ್ರಿಂದ ಅಲ್ಲಿ ಸಡಿಲ್ ಇರ್ತದ್ರಲ್ಲ ಮಣ್ಣ, ಹಂಗ ಊರಾಗಿನ ಗಟ್ಟಿ ಜಾಗ ಇರುದಿಲ್ಲ. ಅದು ಒಂದು ಕಾರಣ ಆಗಿದೆ. ಮಳಿ ಮತ್ತ ಅವ್ರ ಅದನ್ನ ಸ್ವಲ್ಪ ಮುಂಜಾಗ್ರತೆ ಏನೋ ನೋಡಿಲ್ಲ ಅಂತ ಅನಿಸ್ತದ ನನಗ ಅನ್ಸ ಮಟ್ಟಿಗೆ. ಯಾರು ಮಾಡ್ಬೇಕಂತ ಮಾಡಿದ್ದಲ್ಲ, ಅಚಾತುರ್ಯದಂತದ್ದು ಅಚಾತುರ್ಯ ಆಗಿದೆ. ನೀವು ಪಾರಾಗಿದ್ದೀರಿ, ಆರಾಮಾಗಿದ್ದೀರಿ, ಅದೊಂದು ಸಮಾಧಾನ. ಜನ ಮತ್ ನಮ್ಗೇನೋ ಒಂದ್ ಒಳ್ಳೆ ಜನರ ಆಶೀರ್ವಾದ ಅದ, ಬದಿಗ್ ಬಂದಿವಿ. ಚುನಮ್ಮನ ಆಶೀರ್ವಾದ ಅದ, ಜನರ ಸೇವೆ ಮಾಡೋಣ. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಮಾತಾಡಿದ್ದಕ್ಕೆ. ವಿನಂತಿಯನ್ನ